ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಜ್ಯೋತಿ ನಗರದ ಶಿವಮ್ಮ ಮೂರ್ತಿಯವರ ನೇತೃತ್ವದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಬಿ ಗೋವಿಂದಪ್ಪರವರ ಸಮ್ಮುಖದಲ್ಲಿ ಮಹಿಳೆಯರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಶಿರಾ ನಗರ ಮಂಡಲದಲ್ಲಿ ಮಹಿಳೆಯರು ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಗೋವಿಂದಪ್ಪರವರ ಸಮ್ಮುಖದಲ್ಲಿ ಜ್ಯೋತಿ ನಗರದ ಶಿವಮ್ಮ ಮೂರ್ತಿಯವರ ನೇತೃತ್ವದಲ್ಲಿ ಶ್ರೀದೇವಿ ರಾಮ್ಸಿಂಗ್, ರುಕ್ಮಾಬಾಯಿ ರಾಮ್ಸಿಂಗ್, ಲಕ್ಷ್ಮಮ್ಮ, ರಾಜಣ್ಣ, ಮಾಲ್ಯ ಸಜ್ಜಪ್ಪ ನಾಯ್ಕ, ಸರೋಜಮ್ಮ, ತಿಪ್ಪೇಸ್ವಾಮಿ, ಸುಶೀಲಮ್ಮ, ಮಂಜುನಾಥಾಚಾರ್ ಮುಂತಾದವರು ಸೇರ್ಪಡೆಯಾದರು. ಗೋವಿಂದಪ್ಪ, ಭಾರತೀಯ ಜನತಾ ಪಕ್ಷ ಶಿರಾ ನಗರ ಮಂಡಲ ಅಧ್ಯಕ್ಷರು, ಈ ದಿನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತಂದೇಳಿ ಶಿರಾ ನಗರದಲ್ಲಿರ್ತಕ್ಕಂಥ ಮಹಿಳೆಯರ ಸಾಮಾನ್ಯ ವರ್ಗ ಏನಿದೆ ಎಲ್ಲರೂ ಬಂದು ಒಕ್ಕೂರಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಬೇಕು. ಭಾರತೀಯ ಪಕ್ಷ ಜನತಾ ಪಕ್ಷದ ಯೋಜನೆಗಳು ಬಹಳ ನಮಗೆಲ್ಲ ಹಿಡಿಸಿದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳು ಪೂರೈಕೆ ಆಗ್ತವೆ, ಮತ್ತು ಅದರಿಂದ ಲಾಭ ಆಗ್ತದೆ ನಮಗೆ ಅಂತಂದೇಳಿ ತಿಳ್ಕೊಂಡು ಮಹಿಳೆಯರಿಗೇ ಇವತ್ತು ರಕ್ಷಣಾ ಖಾತೆಯನ್ನು ನಿರ್ಮಲಾ ಸೀತಾರಾಮನ್ ಕೊಟ್ಟಾಗ ನಮ್ಗೆ ಅನ್ನಿಸ್ತು, ಮಹಿಳೆ ಯಾವುದರಲ್ಲೂ ಸಹ ಬಲಹೀನಳಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಮುಂದಿರ್ತಾಳೆ ಎಂಬುದನ್ನು ತೋರಿಸ್ಕೊಡೋದಕ್ಕೆ ಒಂದು ಉದಾಹರಣೆ ಅಂತಂದೇಳಿದರೆ ನಿರ್ಮಲಾ ಸೀತಾರಾಮನ್ನ ರಕ್ಷಣಾ ಸಚಿವೆಯನ್ನಾಗಿ ಮಾಡಿರ್ತಕ್ಕಂಥ ಮೋದಿಜಿ ಅವರಿಗೆ ಅಭಿನಂದನೆಗಳು ಹೇಳ್ತೀವಿ. ಅದರಿಂದ ನೋಡಿಕೊಂಡ್ರೆ ಮಹಿಳೆಯರ ಎಲ್ಲ ಕ್ಷೇತ್ರಗಳಲ್ಲಿಯೂ ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೆ ಒಳ್ಳೆ ಯೋಜನೆಗಳಿದ್ದಾವೆ. ಸುಕನ್ಯಾ ಸುರಕ್ಷಾ ಸಂಧ್ಯಾ ಸುರಕ್ಷಾ ಯೋಜನೆ, ಸುಕನ್ಯಾ ಯೋಜನೆ, ಇವುಗಳನ್ನೆಲ್ಲ ನೋಡಿಸಿ ಮಡಿಲು ಯೋಜನೆ, ಇವುಗಳನ್ನೆಲ್ಲ ಜಾರಿ ಮಾಡಿದಿರ್ತಕ್ಕಂಥ ಯಡಿಯೂರಪ್ಪಜಿ ಅವರಿಗೆ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು. ಭಾರತೀಯ ಜನತಾ ಪಕ್ಷದ ಆಮೂಲಾಗ್ರವಾಗಿ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇನ್ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇಷ್ಟೊಂದು ಸೌಲಭ್ಯಗಳು ಮಹಿಳೆಯರಿಗೆ ಮುಕ್ತವಾಗಿ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಸುಮ್ಮನೆ ಹೇಳ್ತಾರೆ ಬೇರೆಯವರು ಭಾರತೀಯ ಜನತಾ ಪಕ್ಷದಲ್ಲಿ ಏನೂ ಇಲ್ಲ, ನಮ್ಮ ಪಕ್ಷದಲ್ಲಿ ಹೆಚ್ಚಿನ ಸ್ಕೀಮ್ಗಳು ಮಹಿಳೆಯರಿಗೆ ಕೊಟ್ಟಿದ್ದೀವಿ, ನಮ್ದು ಆ ಪಕ್ಷ ಈ ಪಕ್ಷದಲ್ಲಿ ಅವು ಇವು ಇದಾವೆ ಅಂತ ಹೇಳ್ತಾರೆ. ಆದರೆ ಜನಗಳಲ್ಲಿ ಹೆಚ್ಚಿನ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷದ ಕಡೆಗೆ ಒಲಿವಿದೆ ಅಂತಂದೇಳಿ ನಾವು ತಿಳಿದುಕೊಂಡು ನಿಮ್ಮ ಜೊತೆಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದೀವಿ. ಇನ್ನು ಮುಂದೆ ನಗರದಲ್ಲಿ ಯಾವುದೇ ಸಮಸ್ಯೆಗಳಿರಲಿ ನಿಮ್ಮ ಕಚೇರಿಗೆ ಬರ್ತೀವಿ, ನಾವು ತಿಳಿಸ್ಕೊಡ್ತೇವೆ. ಜೊತೆಗೆ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ಇಂದಿನಿಂದ ನಮ್ಮಗಳಿಗೆ ನೀವು ಏನು ಯೋಜನೆಗಳಿದ್ದಾವೆ ಪ್ರತಿಯೊಂದನ್ನು ಮಹಿಳೆಯರಿಗೆ ಕಾದಿರಿಸಿರ್ತಕ್ಕಂಥ ಯೋಜನೆಗಳನ್ನು ಪೂರೈಕೆ ಮಾಡಬೇಕು. ನಮ್ಮ 31 ವಾರ್ಡ್ನಲ್ಲಿರ್ತಕ್ಕಂಥ ಮಹಿಳೆಯರ ಸಮಸ್ಯೆಗಳು ಏನಿದ್ರು ಅವುಗಳನ್ನು ತಗೊಬರ್ತೀವಿ, ಸೂಕ್ತವಾದ ಪರಿಹಾರವನ್ನು ಕಲ್ಪಿಸಿಕೊಡಬೇಕು, ಒದಗಿಸಿಕೊಡಬೇಕು ಅಂತಂದೇಳಿ ಮಾನ್ಯ ನಗರಾಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮಗಳೊಂದಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಮನವಿ ಮಾಡಿಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಈ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಎಲ್ಲ ವರ್ಗದವರಿಗೂ ಕಲ್ಪಿಸಿಕೊಡಬೇಕು ಅಂತಂದೇಳಿ ಅಹವಾಲಿಟ್ಟಿದ್ದೀರಿ, ಮತ್ತು ಗುಡ್ಲು ಸುಟ್ಟಿರ್ತಕ್ಕಂಥ ಫೋಟೋಗಳು ಸಮೇತ ಇವತ್ತು ತೋರಿಸಿದಿರಿ. ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರದನ್ನು ಮುಂದಿನ ದಿನಮಾನಗಳಲ್ಲಿ ಒದಗಿಸಿಕೊಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಮತ್ತು ನಮ್ಮದೇ ಆಡಳಿತ ಪಕ್ಷ ಕರ್ನಾಟಕದಲ್ಲಿ ನಾಳೆ ಯಡಿಯೂರಪ್ಪಜಿಯವರು ಪೂರ್ಣ ಪ್ರಮಾಣದ ಬಹುಮತವನ್ನು ತೋರ್ಪಡಿಸಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಆಗಿ ಅವರು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಿರ್ವಹಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಏನು ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀವಿ ಅಂತ ನಿಮ್ಗಳಿಗೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಸುಮ್ಮನೆ ಆಶ್ವಾಸನೆಗಳೆಲ್ಲ ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಅಂತ ನಿಮ್ಮಗೆ ಭರವಸೆ ಕೊಡ್ತಾ ಇದ್ದೀವಿ. ಮತ್ತು ಎಲ್ಲದಕ್ಕೂ ಭಾರತ ಮಾತೆ ಮಹಿಳೆಯರ ಹೆಸರಿಟ್ಕೊಂಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅನಾನುಕೂಲ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಶಿರಾ ತಾಲೂಕು ಜ್ಯೋತಿನಗರ 4ನೇ ವಾರ್ಡು. ನಮ್ಮ ಟೀಮು ಏನು ಮಾಡಬೇಕು ಅಂತ ನಾವು ಎಲ್ಲ ಉದ್ದೇಶಪಟ್ಟು ಬಂದಿದ್ದೀವೋ, ನಾವೊಂದು ಮಹಿಳಾ ಟೀಮ್ಗಳು ಮಾಡ್ಕೊಂಡು ನಮ್ಮ ಏನು ಅನಾನುಕೂಲಗಳು ಆಗಿದ್ದಾವೋ ಅವನ್ನೆಲ್ಲ ಇವ್ರು ಮುಂದೆ ಗೋವಿಂದಪ್ಪರದು ಇದ್ರು ಸಲ್ಲಿದಂದಾಗೆಲ್ಲ ಮುಂದೆ ಇಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಮಗೆ ಎಲ್ಲ ಅನುಕೂಲ ಏನೇನು ಬೇಕು ಅನ್ನೋದಕ್ಕೆ ಮಾಡ್ತಾರೆ ಯಡಿಯೂರಪ್ಪ ಕಡೆ ಇವ್ರ ಕಡೆ ಅಂತ ಹೇಳಿ ಬಂದಿದ್ದೀವಿ. ಹಂಗಾಗಿ ನಮಗೆ ಬಿಜೆಪಿ ಸರ್ಕಾರದಿಂದ ಅನುಕೂಲ ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ನೂತನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪರವರ ಸಂಪುಟದಲ್ಲಿ ಮಹಿಳಾ ಶಾಸಕಿ ಪೂರ್ಣಿಮಾ ಶ್ರೀನಿವಾಸರವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಲು ತಾಲೂಕು ಗೊಲ್ಲ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರಿಂದ ಒತ್ತಾಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ಶಿರಾ ತಾಲೂಕು ಗೊಲ್ಲ ಸಂಘದ ಅಧ್ಯಕ್ಷರಾದ ಜಿ ಶ್ರೀನಿವಾಸ್ ಬಾಬು ಹಾಗೂ ಮುಖಂಡರುಗಳು ದಿನಾಂಕ 30/7/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮುಂದುವರೆದು ಮಾತನಾಡುತ್ತಾ ಅವರು,
ಪೂರ್ಣಿಮಾ ಹಿಂದುಳಿದ ವರ್ಗಕ್ಕೆ ಸೇರಿದ ಗೊಲ್ಲ ಜನಾಂಗದ ಮಹಿಳಾ ಶಾಸಕಿ. ರಾಜ್ಯಾದ್ಯಂತ ಸಂಚರಿಸಿದ ಇವರು ಸುಮಾರು 50 ಲಕ್ಷ ಜನಸಂಖ್ಯೆ ಇರುವ ಗೊಲ್ಲ ಜನಾಂಗವನ್ನು ಒಗ್ಗೂಡಿಸಿ ಬಿಜೆಪಿಗೆ ಬೆಂಬಲಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೊಲ್ಲ ಜನಾಂಗವನ್ನು ಎಸ್ಟಿ ಪಂಗಡಕ್ಕೆ ಸೇರಿಸುವ ಭರವಸೆಯನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ನೀಡಿದ್ದರು. ನಮ್ಮ ಈ ಎರಡು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಈರಣ್ಣ, ವಕೀಲ ಸಿದ್ದಪ್ಪ, ನಾದೂರು ಚಿಕ್ಕಣ್ಣ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಗೂಡರಂಗಸ್ವಾಮಿ, ಡಿವೈ ಗೋಪಾಲ್, ಕೃಷ್ಣಪ್ಪ, ಗೌಡ್ಗೆರೆ ಚಂದ್ರು, ಶ್ರೀಧರ್, ಮಾಗೋಡು ನಾಗರಾಜು, ಗೋವಿಂದ್ ರಾಜು, ಕರಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಗಿರಿಧರ್, ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ್ ಮೂರ್ತಿ ಮುಂತಾದವರು ಹಾಜರಿದ್ದರು. ಟೀಮ್ನ ಸುಮಾರು ಎಂಬಿಗೊಳ್ಳ ಸಿದ್ದೇಶ್ವರ ಅವರನ್ನೆಲ್ಲ ಕಳಿಸಿ ಅಲ್ಲೆಲ್ಲ ನಡೀತಾ ಇದ್ದಿರ್ತಾರೋ ಅಲ್ಲೇವರೆಗೂ ನೆಕ್ಸ್ಟ್ ನಾವು ಬಂದರೆ 100% ಮಾಡಿಕೊಡ್ತೀವಿ ಅಂತ ಆಶಯವನ್ನು ಹೇಳಿ ಆ ಫೈಲಲ್ಲಿದೆ ಚಂದ್ರಶೇಖರ್ ಅವರಿಗೆ. ಮೋದಿ ಅವ್ರಿಗೂ ಆಲ್ರೆಡಿ ಭೇಟಿ ಮಾಡಿದ್ರು, 15 ದಿನದಲ್ಲಿ ಕ್ಯಾಬಿನೆಟ್ ಸರ್ಕಾರ ಡಿಸಾಲ್ವ್ ಆಯಿತು. ಈಗ ಎರಡೂ ಲೈನ್ ಕ್ಲಿಯರ್ ಆಗಿದೆ, ಎಲ್ಲಿ ಅಡೆತಡೆ ಏನೂ ಇಲ್ಲ, ಲಕ್ಷ್ಮಣ ರೇಖೆ ಏನೂ ಇಲ್ಲ, ಅದು ಆಗುತ್ತೆ ಇದು ಆಗುತ್ತೆ ಎರಡೂ ಹೇಳದಂಗೆ ಒಂದ್ಸರಿ ನಾಸ್ಬೇಕು ಸಾಹೇಬರು. ಲಾಸ್ಟ್ ಅವರು ಬೀಳು 19-4 ವರ್ಷ ಪೂರ್ಣ ಅಧಿಕಾರ ಮಾಡ್ತಾರೆ, ಯಾಕೆಂದ್ರೆ 4 ಕೋಟಿ ಜನರನ್ನು ಇಷ್ಟಪಡ್ತಾ ಇದ್ದಾರೆ. ಎಲ್ಲ ಸರ್ವಂತರಾಮಿ ಸರ್ವಂತ ವಾಸುದೇವ ಇದ್ದಂಗೆ ಏನು ಜನ ಬಯಸ್ತಾರೋ ಎಲ್ಲರೂ ಇದ್ದಾನೆ ವಾಸುದೇವ. ಬೆಂಬಲ ಇದೆ ಜನಬಲ ಜನ ಎಲ್ಲೋ 6 ಕೋಟಿ ಜನ ನನ್ನ ದೇವರು ಅಭಿಮಾನಿ ದೇವರು ಡಾಕ್ಟರ್ ರಾಜ್ಕುಮಾರ್. ಅದೇ ರೀತಿ ಅಷ್ಟು ಜನಗಳು ಮನಸ್ಸಲ್ಲಿರೋದಂತಹ ವ್ಯಕ್ತಿ ಇವತ್ತು ಒಂದು ಮುಖ್ಯ ಸ್ಥಾನದಲ್ಲಿ ಇದೆ, ನಮ್ಮ ರಾಜ್ಯದ ತೊರೆಯಾಗಿ ಕುತ್ಕೊಂಡಿದ್ದಾರೆ. ಕೂದೂಳಿ ಟೈಮು ಎಲ್ಲ ಕೃಷ್ಣನ ತತ್ವಗಳಲ್ಲಿ ಅವ್ರು ಬಂದಿದ್ದಾರೆ. ಅವರು ಆಕ್ಚುಲಿ ಪ್ರಮಾಣ ರಾಜಭವನಕ್ಕೆ ಹೋಗ್ತಾ ಇರಬೇಕಾದ್ರೆ ಗರುಡ ಮಾರ್ತು. ಅದೇ ರೀತಿ ಅವರಲ್ಲಿ ಏನೋ ಪಾಸಿಟಿವ್ ಎನರ್ಜಿ ಇದೆ, ರವಿಭಕ್ತರು ರುಚಿಕರ ರಾಶಿ 100% ಸಕ್ಸಸ್ ಆಗುತ್ತೆ. ನಮ್ದು ಮಾಡಿಕೊಡ್ರಿ, ಅವ್ರದ್ದು ಆಗುತ್ತೆ, ನಮ್ದು ಎಸ್ಟಿರು ಆಗಲಿ, ಮೇಡಮ್ ಅವರು ಮಿನಿಸ್ಟರ್ ಆಗಲಿ, ಅಲ್ಮಾರಿ ಅಲಮಾರಿನಲ್ಲಿ ನಮಗೆ ಕಾಲದಿಗಳಲ್ಲಿ ಲಟ್ಟಿಗಳಲ್ಲಿ ಈ ಸಿಸಿ ರಸ್ತೆಗೆಲ್ಲ ನಮ್ಗೆ ಕೆಲಸ ಆಗುತ್ತೆ. ಅದ್ರಾಗೂ ಹಿಂದುಳಿದ ಸಮಾಜ ಕಲ್ಯಾಣ ಮಿನಿಸ್ಟರ್ ಕೊಟ್ಟರೆ ನಮಗೆ ಭಾಳ ಒಳ್ಳೆಯದು ಸಾಧ್ಯತೆ. ನಿಮ್ಮ ಮನವಿ ಹೇಳಿ ಸರ್ ಏನಂತ? ಮೊಟ್ಟ ಮೊದಲಿಗೆ ನಿಮ್ಮ ಹೆಸರು? ನಾನು ಶ್ರೀನಿವಾಸ ಬಾಬು, ತಾಲೂಕು ಯಾದವ್ ಗೊಲ್ಲರ ಸಂಘದ ಅಧ್ಯಕ್ಷನಾಗಿದ್ದೇನೆ, ಮಾಜಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಕೂಡ. ಇಲ್ಲಿ ಮೊಟ್ಟ ಮೊದಲಿಗೆ ನಾನು ನೂತನವಾಗಿ ಸರ್ಕಾರ ರಚನೆ ಮಾಡಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದರೆ, ನಮ್ಮ ಸಮಾಜವನ್ನು ಗುರುತಿಸಿ ಇವತ್ತು ಗುಬ್ಬಿ ಹಾಗೂ ಹಿರಿಯೂರು ತಾಲೂಕಿನಲ್ಲಿ ಒಂದು ಸ್ಪರ್ಧೆ ಮಾಡೋಕ್ಕೆ ಒಂದು ಟಿಕೆಟನ್ನು ಕೊಟ್ಟು ಉತ್ತೇಜನ ಕೊಟ್ಟಿದ್ದಕ್ಕೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಅತ್ಯಂತ ಹಿಂದುಳಿದ ವರ್ಗ ಬುಡಕಟ್ಟು ಜನಾಂಗ ನಮ್ಮದು. ಈ ಬುಡಕಟ್ಟು ಜನಾಂಗದ ಏನು ಇವತ್ತು 40-50 ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿದ್ದೀವಿ. ಈ ರಾಜ್ಯದಲ್ಲಿ ಪ್ರತಿನಿಧಿಸ್ತಕ್ಕಂಥ ಏಕೈಕ ಮಹಿಳೆ ಕೂಡ ಆಗಿರ್ತಾರೆ ಶಾಸಕರು. ಆದ್ದರಿಂದ ನಮ್ಮ ಕಷ್ಟ ಸುಖಗಳನ್ನು ಇವತ್ತು ಏನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಹೇಳೋದಕ್ಕೂ ಒಬ್ಬರು ಶಾಸಕರಿರೋದ್ರಿಂದ, ಹಾಗೂ ಕೂಡ ಅವರು ಅತ್ಯಂತ ನುರಿತ ರಾಜಕಾರಣಿ ಕೂಡ ಆಗಿರ್ತಾರೆ, ದಿವಂಗತ ಎ ಕೃಷ್ಣಪ್ಪನವರ ಮಗಳು ಆಗಿರ್ತಾರೆ, ಜೊತೆಗೆ BBMP ಸದಸ್ಯರಾಗಿ ಜನರ ಕಷ್ಟ ಸುಖಗಳನ್ನು ಅರ್ತಿರೋದ್ರಿಂದ ಅವರಿಗೆ ಹಿಂದುಳಿದ ವರ್ಗಗಳಿಗೂ ಕೂಡ ಸಹಾಯ ಆಗುತ್ತೆ. ಹಿಂದುಳಿದ ವರ್ಗಗಳು ಕೂಡ ಇವತ್ತು ಅವರ ಬೆನ್ನಿಂದಿರೋದ್ರಿಂದ ಅವರಿಗೆ ಸಚಿವ ಸ್ಥಾನವನ್ನು ಸಂಪುಟ ದರ್ಜೆಯಲ್ಲೇ ಕೊಡಬೇಕು ಅಂತ ನಮ್ಮ ಸಮಾಜದ ಪರವಾಗಿ ಒಂದು ಅಭಿನಂದನೆ ಜೊತೆಗೆ ಮನವಿಯನ್ನು ಸೇರಿಸ್ತಾ ಇದ್ದಾರೆ. ಹಿಂದೆ ಯಡಿಯೂರಪ್ಪನವರು ಸಾಕಷ್ಟು ಸಮಾಜಕ್ಕೆ, ನಾನು ಪರಿಶಿಷ್ಟ ಪಂಗಡಕ್ಕೆ ನಿಮ್ಮ ಕಾಡುಗೊಲ್ಲ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರಿಗೆ ಆ ದೇವರು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಅವರಿಗೆ ನಮಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದಕ್ಕೆ ಆ ಭಗವಂತನು ಶಕ್ತಿ ಕೊಡಲಿ, ಅವರು ಖಂಡಿತ ಮಾಡ್ತಾರೆ ಅನ್ನೋ ಒಂದು ಇದರಿಂದ ನಂಬಿಕೆ ಅಂತ ಜನಗಣನೆ ಮಾಡಿದ್ರು ಸರ್. ಈಗ ZP ಅಲ್ಲಿ ಅರ್ಧ ಅವಧಿಯಲ್ಲಿ ನಿಮ್ಮ ಒಬ್ಬರು ಕಾಡುಗೊಲ್ಲ ಒಬ್ಬರು ಇದಾಗಬೇಕಾಯ್ತು, ಅಧ್ಯಕ್ಷ ಆಗಬೇಕಾಯ್ತು. ಒಂದ್ಸರಿ ಪ್ರೆಸ್ ಮೀಟ್ ಕರೆದು ಅಧ್ಯಕ್ಷರು ಮಾಡಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಎಲ್ಲ ಅಂತ ಹೇಳಿದರೆ ಅದು ಯಾಕೆ ಹೋರಾಟ ಯಾಕೆ ವಿಫಲ ಉಂಟು ಅಂತ ಹೇಳ್ತೀರಿ? ಇದು ನಾವು ಅದು ಹೋರಾಟ ಸಮಿತಿಯವ್ರು ಮಾಡ್ಯಾರ, ನನಗೆ ಅದು ಗಮನದಲ್ಲಿಲ್ಲ. ಹೋರಾಟ ಸಮಿತಿ ಅವರು
ನಮ್ಮಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ, ಇವತ್ತು ಹಲವಾರು ಸಂಘಟನೆಗಳಿದ್ದಾವೆ ನಮ್ಮ ಸಮಾಜದಲ್ಲಿ. ಒಂದು ಹೋರಾಟ ಸಂಘಟನೆ ಯಾರೋ ಇರ್ಬೋದು, ನಮಗೆ ಅದು ಗಮನದಲ್ಲಿಲ್ಲ, ನಾವು ಆ ಥರ ಹೇಳಿ, ಬಟ್ ಅವರು ಮಾಡಿಕೊಡ್ಬೇಕಾಗಿತ್ತು. ಅದು ನಿಜವಾಗ್ಲೂ ನಿಮ್ಮ ಜನಕ್ಕೆ ಕೊಟ್ಟನೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಅವರು ಅಂತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜನಾಂಗಕ್ಕೆ ಜಿಲ್ಲಾ ಪಂಚಾಯತಿಗೆ 2.5 ವರ್ಷ ಅವಧಿ ಕೊಡಬೇಕಾಯಿತು. ದುಡ್ಡಿನ ಆಮೋಷಕ್ಕೆ, ದುಡ್ಡಿನ ಹಣಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ನಮ್ಮ ಜನಾಂಗದವ್ರು ಯಾರು ದುಡ್ಡಿನಿಂದ ಆಯ್ಕೆ ಆಗಿಲ್ಲ, ವ್ಯಕ್ತಿಗತವಾಗಿ ಆಯ್ಕೆ ಆಗಿರೋರು. ಈ ದುಡ್ಡಿಗೆ ಬಲಿಯಾಗಿ ಅಲ್ಲಿ ಜಿಲ್ಲಾ ಪಂಚಾಯತಿ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಎಲ್ಲ ದುಡ್ಡಿಗೆ ಮಾರ್ಕೊಂತಾರೆ. ಇವತ್ತಿನ ಸಮಾಜ ಬೇರೆ, ನಮ್ಮ ಸಮಾಜಕ್ಕೆ ಗೌರವ ಕೊಡಲ್ಲ. ಈಗ ಲಕ್ಷ ಕೊಟ್ಬಿಟ್ಟು ಮೆಂಬರ್ನ ಖರೀದಿ ಮಾಡೋಕ್ಕಾಗಲ್ಲ. ಎಲ್ಲಿ ಮಾಡೋಕ್ಕಾಗುತ್ತೆ? ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಈಗಿರೋ ಆಲೆ ಅಧ್ಯಕ್ಷರಿಗೆ ದುಡ್ಡಿದೆ, ಅವ್ರಿಗೆ ಒಂದು ಅಧಿಕ ಬಲ ಇದೆ, ಎಲ್ಲ ಇದೆ, ಮಾಡಿಕೊಡ್ತಾರೆ. ನಮ್ಮ ಜನಕ್ಕೆ ಬಲ ಇಲ್ಲ. ಈಗ ಎಲ್ಲ ಮನವಿ ಮಾಡ್ಕೊಳೋದು ಅದಕ್ಕೇನ? ಇಂಥ ನಾನು ಒಬ್ಬ ಮುಖ್ಯವಾಹಿನಿಗೆ ತಂದರೆ ನಮ್ಮ ಸಮಾಜಕ್ಕೆ ಒಳ್ಳೆ ಗೌರವ ಸಿಗುತ್ತೆ, ನಾವು ಮುಂದುವರಿಬೋದು, ನಮ್ಮ ಜನಾಂಗನೂ ಮುಂದುವರಿಬೋದು. ಈಗ ಏನಾಗಿದೆ ಅಂದರೆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ್ರದ್ರಿಂದ ನಮಗೆ ಇವತ್ತು ಎಲ್ಲ ರಾಜಕೀಯ ಪಕ್ಷದಾಗೂ ನಮ್ಗೆ ಅನ್ಯಾಯ ಆಗ್ತೈತಿ. ಇವತ್ತು 2.5 ವರ್ಷಕ್ಕೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿದರು, ಕೊಡ್ಬೋದಾಯಿತು. ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸುಮ್ಮನಾರು, ನಮ್ಮ ಹತ್ರ ದುಡ್ಡಿಲ್ಲ. ಇವಾಗ ಹೋಗಿ ಏನು ಮಾಡೋಕ್ಕಾಗುತ್ತೆ? ನಿರಸ್ತ್ರು, ಅಸ್ತ್ರಗಳಿಲ್ಲ ನಮ್ಮ ಹತ್ರ. ಅಂದರೆ ಒಡೆದಾಳಾದ ನೀತಿಯಲ್ಲಿ ನಿಮ್ಮ ಜನಾಂಗನ ಒಡೆದಿದ್ದಾರೆ, ಬೇರೆ ಬೇರೆ ಸಂಘ 100% ಇದು ಒಟ್ಟಿಗೆ ಇದ್ದಿದ್ರೆ ಹೋರಾಟ ಮಾಡಿ ಅದನ್ನು ಹೋಗೋದಾಗಿದೆ. ಹೋರಾಟ ಮಾಡೋಕ್ಕೆ ನಮ್ಮಲ್ಲಿ ಇವಾಗ ಯಾವುದೈತೆ? ಈಗ ನಮ್ಮಲ್ಲಿ ಯಾರು ಗಾಡ್ ಫಾದರ್ ಒಬ್ರು ಇಲ್ವಲ್ಲ? ಇವಾಗ ಅವ್ರಿಗೆ ಕುರುಬ ಸಮಾಜದವರು ಸಿದ್ದರಾಮಯ್ಯ ಇದ್ದಾನೆ, ಲಿಂಗಾಯತ ಸಮಾಜದವರು ಯಡಿಯೂರಪ್ಪ ಇದ್ದಾನೆ, ಒಕ್ಕಲಿಗ ಸಮಾಜದವರು ಅವನ್ಯಾರು ಕುಮಾರಸ್ವಾಮಿ ಇದ್ದಾರೆ, ಇಷ್ಟೊಂದೆಲ್ಲ ಜನ ಇದ್ದಾರೆ. ನಮ್ಗೆ ಯಾರು ಇದ್ದಾರೆ? ನಮ್ಮನ್ನೆಲ್ಲ ಒಡೆದು ಆಳ್ತಾರೆ ಅವರಷ್ಟೇ. ಹಿಂಗಾಗಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಭಾರಿ ಅನ್ಯಾಯ ಆಗೈತಿ. ಭಾರಿ ಅನ್ಯಾಯ ಆಗೈತೆ ಅಂದರೆ ಇದೊಂದು ದೊಡ್ಡ ಆಘಾತ ನಮ್ಮ ಜನಾಂಗಕ್ಕೆ. ಬಟ್ ಈಗ ನಾವು ಅದನ್ನ ಹೇಳ್ಕೊಳಕ್ಕೆ ನಮ್ಮಲ್ಲಿ ಅಷ್ಟೊಂದು ಜನ ಯಾರು ಒಗ್ಗಟ್ಟಾಗಲ್ಲ. ಯಾಕಾಗಲ್ಲ? ನಮ್ಮಲ್ಲಿ ರಾಜಕೀಯವಾಗಿ ನಮ್ಮರೇ ಆದಂಥ ಗಾಡ್ ಫಾದರ್ ಇದ್ದರೆ ನಮ್ಮವರು ಮುಂದಕ್ಕೆ ಹೋಗೋರು. ನಮ್ಗೆ ಯಡಿಯೂರಪ್ಪ ಇಲ್ಲ, ಸಿದ್ದರಾಮಯ್ಯ ಇಲ್ಲ, ಕುಮಾರಸ್ವಾಮಿ ಇಲ್ಲ. ಜಿಲ್ಲೆಗೆ ಬಂದುಬಿಟ್ರೆ ನಮ್ಮಲ್ಲಿ ನಮ್ಗೆ ಕೇಳೋರೇ ಇಲ್ಲ. ಬಸವರಾಜ್ ಅವರು ಅವ್ರದ್ದೇ ಒಂದಿದ್ದು, ಅಲ್ಲಿಂದ ಇವರು JDS-ನವ್ರದ್ದೇ ಒಂದು ಗುಂಪು. ಇದರಲ್ಲಿ ನಮ್ಗೆ ಯಾರು ಕೊಡ್ತಾರೆ? ಅಲ್ಲಿ ಲೆಕ್ಕಾಚಾರವಾಗಿ ನಮಗೆ ಕೊಡಿಸ್ಬೇಕಾಯಿತು. 2.5 ವರ್ಷ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಬಿಟ್ಕೊಡ್ತೀವಿ ಅಂತಂದು ಹೇಳಿದರು, ಒಂದು ಕರಾರಾಗಿತ್ತು. ಯಾವುದೇ MLA-ಗಳಾಗಲಿ ಯಾವುದೇ ಮಿನಿಸ್ಟರ್ಗಳಾಗಲಿ ತಲೆ ಕೆಡಿಸಿಕೊಳ್ಳಿ, ಯಾಕೆ ಬಲ್ಲರು ಬಿಡ್ರಿ ಅಂತ ಏನೋ ಒಂದು ಆಗುತ್ತೆ. ತುಂಬ ಕೆಟ್ಟ ಮನೋಭಾವನೆ. ನಮ್ಮನ್ನು ಸುಮ್ಮನೆ ಉಪಯೋಗಿಸ್ತಾರೆ ಸರ್, ಯಾವುದೇ ಕಾರಣಕ್ಕೂ ನಮ್ಮ ಜನಾಂಗನ ಎಲ್ಲೂ ಮುಖ್ಯವಾಹಿನಿಗೆ ತರಲ್ಲ. ಎಲ್ಲರೂ ನಮ್ಮಿಂದ ಸಹಾಯ ಪಡೀತಾರೆ. ನಾವೀಗ ಹಿಂಗೆ ಬಡ್ಕೊಂಡು ಯಾರೋ ನಿಮ್ಮಂಥ ಮಾಧ್ಯಮದಾರ ನೀವಾನ ಏನೋ ನಮ್ಮನ್ನು ಸಹಾಯ ಮಾಡ್ತೀನಿ ಅಂತ ನಿಮಗೆ ಕೈ ಮುಗೀತೀನಿ ಇವಾಗ. ಸರ್ ಮಾತ್ರ ಏನಿಲ್ಲ, ಜಿಲ್ಲಾ ಪಂಚಾಯತಿ ವಿಷಯದ ಬಗ್ಗೆ ಹೇಳಿರಲ್ಲ, ಜಿಲ್ಲಾ ಪಂಚಾಯತಿ ವಿಷಯದಾಗ ದಳನು BJP ಒಂದಾಗಿ ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿ ಆಯ್ತು. ಅದು ಒಡಂಬಡಿಕೆ ಮಾಡ್ಕೊಂಡು ಒಪ್ಪಂದನ ಮಾಡ್ಕೊಂಡು ಒಂದು ಕರಾರು ಮಾಡ್ಕೊಂಡಿದ್ದಾರೆ 2.5 ವರ್ಷ ಈಗಿರೋರಿಗೆ, ಆಮೇಲೆ 2 ವರ್ಷ ಯಾದವ್ ಸಮಾಜಕ್ಕೆ ಕೊಡ್ತೀವಿ ಅಂತಾನೆ. ಯಶೋಧಾಮ ಶಿವಣ್ಣ ಯಾದವ್ ಸಮಾಜಕ್ಕೆ ಕೊಡ್ತೀವಿ ಅಂತಾನೆ. ಅದರಂತೆಯೇ ನೀವು ಹೇಳ್ದಂಗೆ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ನು ಅದನ್ನು ಅವರು ಪ್ರೆಸ್ ಮೀಟ್ ಕರೆದು ಯಾದವ್ ಸಮಾಜದವರು ಆ ಕ್ಯಾಂಡಿಡೇಟು ಎಲ್ಲ ಕೇಳಿದಾಗ ಮಾಡೋಣ ಅವ್ರಿಗೆ ಬಂದು, ಆವಾಗ ಈ ದಳದವರು BJP-ಯವರು ಹೊಂದಾಣಿಕೆ ಇಲ್ದೇ ಅವರು ತಪ್ಪಿಸ್ಕೊಂಡು ದಳದವರು ಕೋಆಪ್ರೇಟ್ ಮಾಡ್ದಂಗೆ ನಾವು ಒಂದು ಸರಿ ಈ ಸತ್ಯನಾರಾಯಣ ನಮ್ಮ ಸಿರಾ MLA ಸತ್ಯನಾರಾಯಣ ಸಹ ನಾನು ಸಹ ಹೋಗಿ ಕೇಳಿದ್ವಿ. ಆದಪ್ಪ ಅದರಂತೆ ನಾವು ಒಪ್ಪಿ ನಾನು ಇದ್ದೆ ಅವಾಗ ಮಾಡ್ಕೊಂಡಿದ್ದು ನಿಜ ಮಾಡಬೇಕು ಅದೇಂತ ಮತ್ತು ಇದೆಲ್ಲರೂ ಕೇಳ್ಕೊಂಡು ಮಾತಾಡೋಣ ಅಂತಂದರು. ಅಷ್ಟೊತ್ತಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಈ ವಿಷಯ ಚರ್ಚೆ ಮಾಡೋಣ ಅಂದರು. ಅಷ್ಟೊತ್ತಿಗೆ ಇವೆಲ್ಲ ರಾಜಕೀಯ ಗೊಂದಲದಲ್ಲಿ ಇದೆ. ಈಗ ಹೇಳಿದ ಪ್ರಕಾರ ನಮ್ಮ BJP-ಯವರು ದಳದವರು ಮಾಡ್ಕೊಂಡ ಪ್ರಕಾರ ಈಗ ಕುಮಾರಸ್ವಾಮಿ ಇರ್ಬೋದು, ಬಸವರಾಜ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಒಡಂಬಡಿಕೆ ಪ್ರಕಾರ ಒಪ್ಪಂದ ಪ್ರಕಾರ ಅದಕ್ಕೆ ಸುರೇಶ್ ಗೌಡ ಮುಖ್ಯ, ಗುಬ್ಬಿ ಶ್ರೀನಿವಾಸ್ ಮುಖ್ಯ, ನಮ್ಮ ಸತ್ಯನಾರಾಯಣವ್ರು ಮುಖ್ಯ ಈ ವಿಷಯದಾಗ ಒಡಂಬಡಿಕೆಗೆ. ಇವರೆಲ್ಲ ಸೇರ್ಕೊಂಡು ಸುರೇಶ್ ಗೌಡ BJP ಮಾಜಿ MLA ಇವು ಮಾಡ್ಕೊಂಡಿದ್ದು. ಅದು ಸುರೇಶ್ ಗೌಡ ಅಂದರೆ ನನ್ನ ಹತ್ರನೇ ಇದೆ ಒಬ್ಬ ಒಡಂಬಡಿಕೆ ಪತ್ರ ಅಂತಲೂ ಹೇಳಿದರು ಒಂದ್ಸರಿ ನಾವೆಲ್ಲ ಹೋಗಿ ಕೇಳಿದಾಗ. ಅದನ್ನು ಈಗ ಮುಂದೆ ಅದನ್ನು ಅದರಂತೆಯೇ ಮಾಡಬೇಕಂತ ನಾವು ಒಂದು ಒತ್ತಾಯ ಮಾಡ್ತೀವಿ. ಇದು ನಮಗೆ ಭಾರಿ ಅನ್ಯಾಯ ಮಾಡ್ತಾರೆ ನಮ್ಮ ಜನಾಂಗ. ಈ ಜನಾಂಗನ ನಮ್ಮನ್ನು ಓಟ್ ಹಾಕಿಸ್ಕೊಂತಾರೆ ಎಲ್ಲ ಭಕ್ತರು. ನಾವು ಹಾಕ್ತೀವಿ ನಿಯತ್ತಾಗಿ, ನಾವು ದುಡ್ಡು ಇಸ್ಕೊಂಡು ಬೇರೆಯವ್ರಿಗೆ ಇಷ್ಟು ದುಡ್ಡು ಕೊಡ್ಬೋದು, ನಾವು ಯಾವುದೂ ಇಲ್ಲ ನಿಯತ್ತಾಗಿ ಓಟ್ ಹಾಕಿ ನಮ್ಗೆ ಏನು ಮಾಡ್ತೀವಿ. ಅದನ್ನು ಅವರು ಈಗ ನಮ್ಮ ಜನಾಂಗ ಒಗ್ಗಟ್ಟು ಎಲ್ಲ ಇಲ್ಲದನ್ನು ಮಾಡ್ತಾರೆ. ಈಗ ಅದನ್ನು ನಾವು ಹೊರ್ತುಕೊಂಡು ಎಲ್ಲ ವಿದ್ಯಾವಂತರಾಗಿದ್ದೀವಿ. ಮೊದಲಿನ ಈಗೂ ಲಾಟಾ ಪ್ರೇಮ್ ಸಹಿತ ಎಲ್ಲ ವಿದ್ಯಾವಂತರು ನೋಡಿ ಈಗೆಲ್ಲ ಕರೆದ್ರೆ ಬಂದು
ಏನು ವಿಷಯ ನಮ್ಮ ಜನಾಂಗದ ಏನು ಸಮಸ್ಯೆ ಅಂತ ಮಾತಾಡೋದು ಶಕ್ತಿ ಬಂದಿದ್ದು ನಮಗೆ. ಮೊದಲು ಇರಲಿಲ್ಲ, ಎಲ್ಲ ಕುರಿ ಕಾಯ್ಕೊಂಡು ಹೊಲ್ದಾಗ ಹೊಲ ಕಾಯ್ಕೊಂಡು ಎಲ್ಲ ಇರೋರು. ಈಗೆಲ್ಲ ವಿದ್ಯಾವಂತರಾಗಿದ್ದಾರೆ, ಸಾಕಷ್ಟು ಅನುಭವ ಉಳ್ಳವರಾಗಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು. ಅದು ಇದಕ್ಕೆ ಕಾರಣ ಏನಂದರೆ, ನಮ್ಮವರಾದಂಥ ಯಾರೋ ಒಬ್ಬರು ಮೇಟಿಯಲ್ಲಿ ಎಮ್ ಎಲ್ ಎನೋ ಮಂತ್ರಿಗಳು ಇದ್ರಿ, ಇದನ್ನು ಕಂಡಿಸ್ತಾರೆ ಅಲ್ಲಿ ವಿಧಾನಸೌಧ ಕಂಡಿಸ್ತಾರೋ ನಾವು ಇಲ್ಲಿ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂಬರು. ಇಲ್ಲದಕ್ಕೋಸ್ಕರ ಇವನ್ನ ನಮ್ಮನ್ನು ಎಲ್ಲನ ಉಪಯೋಗ ಮಾಡ್ಕೊಂಡು ನಮ್ಮನ್ನು ಈ ಥರ ಕೆಳಗೆ ತುಳಿತಾ ಬರ್ತಾರೆ ಎಲ್ಲ ಸಮಾಜದವರು. ಅದರಿಂದ ನಾವೆಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಜಿಲ್ಲೆಗಾಗಲಿ ರಾಜ್ಯದಾಗಲಿ ಎಚ್ಚೆತ್ಕೊಂಡು ನಮ್ಮ ಸಮಾಜಕ್ಕೋಸ್ಕರ ಮುಂದೆ ಹೋರಾಡಬೇಕು. ನಮ್ಗೆ ಯಾರು ಸಹಾಯ ಮಾಡ್ತಾರೋ, ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ನಮ್ಮ ಮುಂದೆ ಸಹಕಾರ ಕೊಟ್ಕೊಂಡು ಅನುಕೂಲ ಪಡಿಬೇಕು. ಈ ಯಾವ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಬಂದೈತಿ ಈಗ ಅವ್ರಿಗೆ ಈಗ ಅಧ್ಯಕ್ಷ ಮಾಡೋದೇನು ತೊಂದರೆ ಇಲ್ಲ. ಈಗ ಬಿ ಜೆ ಪಿಯವರು ದಳದ್ರ ಮಾಡ್ಕೊಂಡವ್ರು ಕೇಳಿ ಮಾಡ್ಬೋದು ನಮ್ಮವ್ರಿಗೆ. ಈಗ ಅವರೆರಡು ವರ್ಷ ಮೂರು ವರ್ಷ ಸಂತೋಷ ರೀ. ಆದ್ದರಿಂದ ನಾವು ದಯವಿಟ್ಟು ಇದನ್ನು ಎಂ ಪಿ ಬಸವರಾಜ್ ಅವರು ಎಂ ಪಿ ಬಸವರಾಜ್ಗೂ ಅದೇ ಮೇನ್ ಮುಖ್ಯ ಈಗ ಇದು ಈ ವಿಷಯಕ್ಕೆ ಅದು ಮಾಡ್ಕೊಡ್ತೀವಿ ಅಂತ ಹೇಳಿದರು. ನಾವು ಹೋಗಿ ಕಂಡಿದ್ವಿ. ಈಗ ಮುಂದೆ ಈಗ ಆಗಿದೆ. ಇದನ್ನು ಜಿಲ್ಲಾ ಪರಿಷತ್ ಅಧ್ಯಕ್ಷ ನಮ್ಮ ಜನಾಂಗಕ್ಕೊಂದು ಅವಕಾಶ ಮಾಡಿಕೊಡೋಕಲ್ಲಿ ತಮ್ಮಲ್ಲಿ ಯಡಿಯೂರಪ್ಪ ಇರ್ಬೋದು, ಬಸವರಾಜ್ ಇರ್ಬೋದು, ದಳದ ಶ್ರೀನಿವಾಸ್ ಗುಬ್ಬಿವಾಸ್ ಶ್ರೀನಿವಾಸ್ ಇರ್ಬೋದು, ಯಾರು ಆ ವಿಷಯದಾಗ ಒಡಂಬಡಿಕೆ ಮಾಡ್ಕೊಂಡಿದ್ರು, ಸುರೇಶ್ ಗೌಡ ಇರ್ಬೋದು ಮಾಜಿ ಎಮ್ ಎಲ್ ಎ ಬಿ ಜೆ ಪಿ ಅವ್ರಿಗೆಲ್ಲನ ನಾವು ಮನವಿ ಮಾಡ್ಕೊತೀವಿ ನಮ್ಮ ಸಮಾಜ ಪರವಾಗಿ ತುಮಕೂರು ಜಿಲ್ಲಾ. ಯಾಕಂದರೆ ಈಗ ಜೆಟ್ ಪಿ ದೇವಸ್ಥಾನ ನಿಮಗೆ ನ್ಯಾಯರೀತವಾಗಿ ಬರಬೇಕಾಯ್ತು ಅರ್ಧ. ಈಗ ಬಂದಿಲ್ಲ ಅಂದರೆ ನೀವು ಯಾರು ಹೋರಾಟದಲ್ಲಿ ನಿಮ್ಮ ಹೊಡೆದಾಳ ನೀತಿಯನ್ನು ನಿಮ್ಮದೆಲ್ಲ ಗುಂಪಿರೋದ್ರಿಂದ ಅದು ಹೋರಾಟ ಮಾಡೋಕ್ಕಾಗಲಿಲ್ಲ. ಈಗೇನಾಗುತ್ತೆ ಅಂದರೆ ಈಗ ನೀವು ಪೂರ್ಣಿಮಾ ಶ್ರೀನಿವಾಸಿಗೆ ಕೇಳ್ತಾ ಇದ್ದೀರ, ಹಿಂಗೆ ನಿಮ್ಮ ಬಲ ಇಲ್ಲ ಅಂದಾಗ ಅವರಿಗೆ ಸ್ಥಾನ ತಪ್ಪೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಬಲ ಏನು ಅನ್ನೋದು ಅದು ನಾವೀಗ ಮುಂದೆ ಈ ವಿಷಯದಾಗೆ ನಮಗೆ ಗೊತ್ತಾದ ನೀವು ಹೇಳಿದ್ದು ಮುಂದೆ ಈ ವಿಷಯದಾಗೆ ನಾವು ಒಗ್ಗಟ್ಟಾಗಿ ನಮ್ಮ ಸಮಾಜದವರು ಮಿನಿಸ್ಟರ್ಗಿರಿ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಇನ್ನೊಂದು ಬೇರೆ ಅಧಿಕಾರಿ ಇರ್ಬೋದು, ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ಸಮಾಜ ಪರವಾಗಿ ಎಲ್ಲ ಹೋರಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದನ್ನು ಮುಂದೆ ನಾವು ಹೋರಾಡ್ತೀವಿ. ನಾವು ಈಗ ಸಾಕಷ್ಟು ಉದ್ಯೋಗಂತರಿದ್ದೀವಿ. ಎಲ್ಲ ಥರದ ವಕೀಲರಿದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇನ್ನೊಂದು ಇತರ ಎಲ್ಲ ವಿದ್ಯಾವಂತರಿದ್ದಾರೆ. ಆ ವಿಷಯಕ್ಕೆ ಆ ವಿಷಯಕ್ಕೋಸ್ಕರನ ಎಲ್ಲ ಕುತ್ಕೊಂಡು ಮಾತಾಡಿ ಮುಂದೆ ಜಿಲ್ಲೆ ಇರ್ಬೋದು, ರಾಜ್ಯದ ವಾರ ಇರ್ಬೋದು, ನಮ್ಮ ಸಮಾಜದ ಪರವಾಗಿ ಏನೇ ಇದ್ದರೂ ರಾಜಕೀಯವಾಗಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಇನ್ನೊಂದು ಥರ ಇರ್ಬೋದು, ಎಲ್ಲಕ್ಕೂ ಹೋರಾಡೋಕ್ಕೆ ನಾವು ಈಗ ಸಿದ್ಧವಾಗಿದ್ದೀವಿ. ಇದನ್ನು ನಾವು ಸಂಘಟನೆ ಮಾಡ್ಕೊಂಡು ಮುಂದೆ ಇಲ್ಲಿನ ರಾಜ್ಯ ತಕ್ಕ ಹೋರಾಡಿ ರಾಷ್ಟ್ರ ತಕ್ಕ ಹೋರಾಡೋಕ್ಕೆ ನಾವು ಈಗ ಎಲ್ಲ ರೀತಿ ಶಕ್ತವಾಗಿದ್ದೀವಿ. ಒಗ್ಗಟ್ಟಾಗಿ ಹೋರಾಡಿದ್ವಿ ಎಲ್ಲ ರೀತಿ ಸಂಘಟನೆ ಒಂದು ಕಡೆ ಸೇರ್ಕೊಂಡು ಹೋರಾಟ. ಭಾವಸಾರ ಕ್ಷತ್ರಿಯ ಬಾಂಧವರಿಂದ ಕರಿಯಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಮಳೆಗಾಗಿ ಅಂಬಾಭವಾನಿ ಪೂಜೆ ನಡೆಸಲಾಯಿತು. ಶಿರಾದ ಅಭಿವೃದ್ಧಿ ಹಾಗೂ ಮಳೆಗಾಗಿ ದಿನಾಂಕ 30/7/2019 ಮಂಗಳವಾರ ಕರಿಯಮ್ಮನ ದೇವಸ್ಥಾನದ ಆವರಣದಲ್ಲಿ ಅಂಬಾಭವಾನಿ ದೇವರ ಆರತಿ ಪೂಜೆಯನ್ನು ಭಾವಸಾರ ಕ್ಷತ್ರಿಯ ಮಹಿಳಾ ಸಂಘದವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಡಿವೈಎಸ್ಪಿ ವಾಸುದೇವರಾವ್, ಸಂತೋಷ್, ಸುರೇಶ್, ಪೂರ್ಣಿಮಾ ಬಾಬು, ನಾಗರಾಜ್ ರಾವ್, ಗೋಪಾಲ್ ರಾವ್ ಮುಂತಾದವರು ಉಪಸ್ಥಿತರಿದ್ದರು. ಸುರವರವರ್ಷಿಣಿ ದುರ್ಧರ ದರ್ಶಿನಿ ದುರ್ಮುಖ ಮರ್ಷಿಣಿ ಹರ್ಷರತೆ
ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕೈಲಾಶ ಮೋಷಿಣಿ ಘೋಷರತೆ ಜಯ ಜನಿ ರೋಷಿಣಿ ದಿಲಿಸುತ ರೋಷಿಣಿ ಬ್ರಹ್ಮರ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ರಾಸರತೆ ಶಿಖರ ಶಿರೋಮಣಿ ಶೃಂಗನಿ ಜಾಯ ಶೃಂಗನಿ ಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈತವ ಬಂದಿನಿ ಕೈತವ ಬಂದಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐ ಶತಕಂಡರಿ ಕಂಡಿ ಭಾವಸಾರ ಕ್ಷತ್ರಿಯ ಸಮಾಜ ಸಿರ ಸಮಾಜ ಬಾಂಧವರ ವತಿಯಿಂದ ಈ ದಿನ ಹೊರಬೀಡು ಅಂದರೆ ಭೇಟಿ ಕಾರ್ಯಕ್ರಮ ಸಮಾಜ ಬಾಂಧವರೆಲ್ಲ ಒಂದು ಕಡೆ ಸೇರಿ ವರ್ಷದ ಪೂರ್ತಿ ಜಂಜಾಟಗಳಲ್ಲಿ ಮುಳುಗಿರೋಂಥ ಸಮಾಜನ ಒಂದು ಕಡೆ ಎಲ್ಲರೂ ಭೇಟಿ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಅವರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಸಮಾಜದ ಅಭಿವೃದ್ಧಿ ಸಮಾಜದಲ್ಲಿರುವಂಥ ದುಷ್ಟಶಕ್ತಿಗಳವೆಲ್ಲ ತಾಯಿ ರಕ್ಷಣೆ ಮಾಡಲಿ ಆಯುರ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಕೊಡಲಿ ಎಲ್ಲರಿಗೂ ಕಾಪಾಡಲಿ ಮಳೆ ಬೆಳೆ ಅಭಿವೃದ್ಧಿ ಆಗಲಿ ಅಂತ ಉದ್ದೇಶದಿಂದ ಎಲ್ಲ ಸಮಾಜ ಬಾಂಧವರು ಸೇರಿಬಿಟ್ಟು ಎಲ್ಲರೂ ಸೇರಿ ಸಂತೋಷದಿಂದ ಈ ಹಬ್ಬವನ್ನು ಸಂತೋಷಕೂಟ ಸಮಾರಂಭ ಅಂತ ಮಾಡ್ತಾಯಿದ್ದೀವಿ ಮೂರನೇ ವರ್ಷದಿಂದ ಮೂರು ವರ್ಷಗಳಿಂದನೂ ಮಾಡ್ತಾಯಿದ್ದೀವಿ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಬೇರೆ ಸಮಾಜದವರು ಕೂಡ ಸಹಕರಿಸ್ಬಿಟ್ಟು ಎಲ್ಲರೂ ಬಂದು ಈ ತಾಯಿಯ ಆಶೀರ್ವಾದ ಪಡೆದು ಆ ತಾಯಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೀವಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಸಮಾಜ ಬಾಂಧವರ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಧನ್ಯವಾದ ಸಂತೋಷ್ ಅಂತ ನಾವು ಭಾವಸರ ಕ್ಷತ್ರಿಯ ಸಮಾಜದವರು ಈ ದುರ್ಗಾದೇವಿ ಕಾರ್ಯಕ್ರಮನ ಮೂರು ವರ್ಷದಿಂದ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಮುಂದೇನೂ ಇದೇ ರೀತಿ ನಡೆಸ್ಕೊಂಡ್ಬರಲಿ ಅಂತ ದೇವಿಯಲ್ಲಿ ನಾವು ಪ್ರಾರ್ಥಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ ಸರ್ ಈ ದುರ್ಗಾದೇವಿದು ಮಾಡ್ತಾ ಇದ್ರಲ್ಲ ಅದಕ್ಕೆ ಹೆಂಗೆ ಪ್ರೇರಣೆ ಹೆಂಗೆ ಎಲ್ಲಿ ನೋಡಿದ್ರಲ್ಲ ಇದು ನಮ್ಮ ಜನಾಂಗದವರೆಲ್ಲ ಮಾಡ್ತಾ ಇದ್ದಾರೆ ಬೇರೆ ಕಡೆ ಚಿತ್ರದುರ್ಗ ಆ ಕಡೆ ಈ ಕಡೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಶಿರಾದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ಈ ಥರ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಈ ಥರ ಮಾಡೋಣ ಮಾಡಿದ್ರೆ ಜನ ನಮ್ಮ ಸಮಾಜದ ಜನಗಳು ನಮ್ಮ ಸಮಾಜದವರೆಲ್ಲ ಒಂದು ಕಡೆ ಸೇರ್ಕೊತೀವಿ ಅಂತೇಳ್ಬಿಟ್ಟು ಇದನ್ನು ನಾವು ಮಾಡಿ ನಡೆಸ್ಕೊಂಡು ಬರ್ತಾ ಇರ್ತೀವಿ ಶಿರಾ ಸುತ್ತಮುತ್ತ ದೇವಸ್ಥಾನಗಳನ್ನ ಆಯ್ಕೆ ಮಾಡ್ಕೊತೀರ ಇದಕ್ಕೆ ಇಲ್ಲ ಯಾವ ಥರ ಏನಿಲ್ಲ ಶಿರಾ ಸುತ್ತಮುತ್ತ ಏನು ಮಾಡೋದಿಲ್ಲ ಈಗ ನಾವು ಯಾವುದು ಇದ್ರ ಒಂದು ಕಡೆ ಮಾಡ್ತಿರ್ತೀವೋ ಅದನ್ನೇ ವರ್ಷ ವರ್ಷ ಅಲ್ಲೇ ಮಾಡ್ಕೊಂಡು ಬರ್ತಾ ಇರ್ತೀವಿ ಮೊದಲನೇ ಸರಿ ನಾವು ಗುಡ್ಡದ ರಂಗಪ್ಪ ಅಂತೇಳಿ ಅಲ್ಲಿ ಮಾಡಿದ್ವಿ ಅಲ್ಲಿ ಅಲ್ಲಿ ಅನುಕೂಲ ಆಗಲಿಲ್ಲ ಸೊ ಹಾಗಾಗಿ ನಾವು ಕರಿಯಮ್ಮನ ದೇವಸ್ಥಾನ ಶಕ್ತಿ ದೇವತೆ ಇಲ್ಲಿ ಮಾಡಿದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗುತ್ತೆ ಜನಗಳಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿಕೊಂಡು ಇಲ್ಲಿ ಈಗ ಎರಡನೇ ವರ್ಷ ಇಲ್ಲಿ ಮಾಡ್ಕೊಂಡು ಬರ್ತಾ ಇರ್ತೀವಿ ಮೂರನೇ ವರ್ಷ ಇಲ್ಲಿ 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 ಎರಡನೇ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಭಾವಸರ ಕ್ಷತ್ರಿಯ ಸಮಾಜದಿಂದ ನಮ್ಮನ್ನು ಕರೆಸಿ ಇವತ್ತು ಕರಿಯಮ್ಮ ದೇವರದು ಆರತಿ ಇದೆ ಬನ್ನಿ ಅಂತ ಎಲ್ಲ ಕರೆದಿದ್ರು ಅದ್ರ ಮೇಲೆ ನಾವೆಲ್ಲ ಬಂದು ಸಮಾಜ ಬಾಂಧವರೆಲ್ಲ ಸೇರಿ ಹೊರಬೀಡು ಅಂತ ಒಂದು ಇದು ಫಂಕ್ಷನ್ ಮಾಡ್ತೀವಿ ಆ ಫಂಕ್ಷನ್ನಲ್ಲಿ ಪಾಲ್ಗೊಂಡಿದ್ದೀವಿ ಈ ದೇವತೆ ಕರಿಯಮ್ಮ ದೇವ ನಮ್ಮ ತಾಲೂಕಿನ ಜನಗಳಿಗೆ ಮತ್ತು ನಮ್ಮ ಸಮಾಜ ಬಾಂಧವಗಳಿಗೆ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಅವ್ರನ್ನ ಪ್ರಾರ್ಥಿಸ್ಕೊಳ್ತೀವಿ ಒಬ್ಬಳು ಕವಯಿತ್ರಿ ಸಾಹಿತ್ಯ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಜನಾಂಗದಲ್ಲಿ ಹೊಸದಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವಾಗ ಮೂರು ವರ್ಷದಿಂದ ಹೊರಬಿಡು ಅಂತೇಳಿ ಮಾಡ್ತಾಯಿದ್ದೀವಿ ಅಂದರೆ ಹೊರಬಿಡು ಅಂದರೆ ಹೊರಗಡೆ ಬಂದು ದೇವಿನ ಆರಾಧನೆ ಮಾಡಿ ಆಷಾಢ ಮಾಸದಲ್ಲಿ ಪೂಜೆ ಮಾಡಿ ಇಲ್ಲಿ ಎಲ್ಲ ಒಂದಿನ ಸಂಜೆವರೆಗೂ ಕಳೆದು ಹೋಗುವಂಥ ಒಂದು ಕಾರ್ಯಕ್ರಮ ಇದು ಹೊಸದಾಗಿ ಮಾಡಿರೋದ್ರಿಂದ ಈಗ ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಮೊದಲನೇ ವರ್ಷ ಗುಡ್ಡದ ರಂಗಪ್ಪದಲ್ಲಿ ಆಚರಣೆ ಮಾಡಿದ್ವಿ ಅಲ್ಲಿಂದ ಈಗ ಇಲ್ಲಿ ಮಾಡಿದ್ದೀವಿ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ಈ ಒಂಥರ ಚೆನ್ನಾಗಿರುತ್ತೆ ಇದು ಹಳೆ ಕಾಲದ ದೇವಸ್ಥಾನ ತುಂಬ ಇದು ಇತಿಹಾಸ ಪ್ರಸಿದ್ಧವಾಗಿರೋ ದೇವಸ್ಥಾನ ಬೇರೆ ಆಗಿರೋದ್ರಿಂದ ಇಲ್ಲಿ ಆವರಣ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಅಂಬಾಭವಾನಿ ನಾವು ಆರಾಧನೆ ಮಾಡೋದು ನಮ್ಮ ಕುಲದೇವರು ಅಂಬಾಭವಾನಿ ಆಗಿರೋದ್ರಿಂದ ಭವಾನಿಗೆ ಆಷಾಢ ಮಾಸದಲ್ಲಿ ಆರತಿ ಕಾರ್ಯಕ್ರಮ ಅಂತೇಳಿ ನಾವು ಇದನ್ನು ನೆರವೇರಿಸ್ತಾ ಇರ್ತೀವಿ ಇನ್ಮೇಲೆ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಆಚರಣೆ ಆಗ್ತಾಯಿದೆ ಬೆಳಗಿಂದ ಪೂಜೆ ಎಲ್ಲ ಆಗಿದೆ ಇನ್ನು ಸಾಯಂಕಾಲದವರೆಗೂ ಇವತ್ತೆಲ್ಲ ಇಲ್ಲೇ ಇರ್ತೀವಿ ಹೊರಬಿಡು ಅಂದರೆ ಹೊರಗಡೆ ಒಂದಿನ ಎಲ್ಲರಿಗೂ ಕಾಲ ಕಳೆದು ಅವ್ರದ್ದು ಏನೇನಿರುತ್ತೆ ಎಲ್ಲ ಮರ್ತುಬಿಟ್ಟು ಎಲ್ಲ ನಮ್ಮ ಜನಾಂಗ ಎಲ್ಲ ಜೊತೆಯಲ್ಲಿ ಒಂದಿನ ಕಾಲ ಕಳೆಯುವಂಥ ಒಂದು ಒಳ್ಳೆ ಅವಕಾಶ ಬೇರೆ ಮತ್ತು ಊರಿಂದ ಹೊರಗಡೆ ಇರೋದ್ರಿಂದ ಒಳ್ಳೆ ಪರಿಸರದಲ್ಲಿ ನಾವೆಲ್ಲ ಸೇರಿಕೊಂಡು ತುಂಬ ಖುಷಿಯಾಗಿ ಒಂದಿನ ಕಾಲ ಕಳೆದು ಪೂಜೆ ಮಾಡಿ ದೇವರಿದು ಆರಾಧನೆ ಮಾಡಿಕೊಂಡು ಎಲ್ಲ ಹೋಗುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆಟದ ಸಾಂಸ್ಕೃತಿಕ ಕಾರ್ಯಕ್ರಮ ಏನಾದರೂ ಇದೆ ಸಣ್ಣ ಪುಟ್ಟದ್ದು
ಸಾಂಸ್ಕೃತಿಕ ಇನ್ಮೇಲೆ ನಾವು ಏನಾದ್ರೂ ಆ ತರ ಎಲ್ಲ ಇನ್ನು ಮಾಡ್ಬೇಕು ಅನ್ಕೊಂಡಿದೀವಿ. ಇನ್ನ ಮಾಡ್ಬೋದು ಆ ತರ ಸಣ್ಣ ಪುಟ್ಟ ಮಕ್ಕಳಿಗೆ ಆಟ ಆಡ್ಸೋದು ಇಲ್ಲ ಗೇಮ್ಸ್ಗಳು ಎಲ್ಲ ಬರ್ತಾ ಬರ್ತಾ ಮುಂದಿನ ವರ್ಷ ಒಂದೊಂದೇ ಒಂದೊಂದು ಆ್ಯಡ್ ಮಾಡಿಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದನೇ ಇಲ್ಲಿದ್ದೀವಿ ಎಲ್ಲ ಬಂದು. ನಿನ್ನೆ ನೈಟ್ ಎಲ್ಲ ಇಲ್ಲೇ ಇದೆಲ್ಲ ಅರೇಂಜ್ ಮಾಡಿದ್ದಾರೆ. ರಾತ್ರಿಯಿಂದನೇ ಇಲ್ಲೆಲ್ಲ ತಯಾರಿ ಎಲ್ಲ ಮಾಡಿ ಇವೆಲ್ಲ ಮಾಡಿ ಎಲ್ಲ ಮಾಡೋವರೆಗೂ. ಮತ್ತು ದೇವರಿಗೆ ಜೋಡಿಸೋದೆಲ್ಲ ಬೆಳಗ್ಗೆ 9 ಗಂಟೆಯಿಂದನೇ ಮಾಡಿದ್ದೀವಿ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಒಂದು ಸಿಹಿ ಆರತಿ ಮಾಡಿದ್ದೀವಿ. ಆಮೇಲೆ ಇವಾಗ ಮತ್ತೆ ನಾನ್ ವೆಜಿಂದು ಈಗ ಪೂಜೆ ಮಾಡಿ ಆರತಿ ಮಾಡಬೇಕಾಗಿದೆ. ಅದೊಂದು ಕಾರ್ಯಕ್ರಮ ಇದೆ ಸಾಯಂಕಾಲದವರೆಗೂ. ಅದೇ ಇನ್ಮೇಲೆ ಹೊಸ ಹೊಸದಾಗಿ ಏನಾದರೂ ಹಮ್ಕೋಬೇಕು ಅಂತ ಮಾಡ್ಕೊಂಡಿದ್ದೀವಿ. ನೀವು ಕವಿತ್ರಿಂದಲ್ಲ ಏನು ಕವನ ಬರೆದಿದೆ? ಹಾಂ, ಕವನಗಳು ಬರಿತಾ ಇರ್ತೀನಿ. ಈಗಾಗಲೇ ನಂದು 4-5 ಕವನ ಸಂಕಲನಗಳು ಬಿಡುಗಡೆ ಆಗಿದೆ. ಆಮೇಲೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಭಾವಸಾರ ರತ್ನ ಅವಾರ್ಡು ಈ ಥರ ಎಲ್ಲ ಒಂದಷ್ಟು ಪುರಸ್ಕಾರಗಳು ಬಂದಿದೆ. ನಮ್ಮ ಗುರುತಿಸ್ಬಿಟ್ಟು ಕೊಟ್ಟಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ. ಈಗ ಒಂದು ತುಮಕೂರು ಇದರಲ್ಲಿ ಒಂದು ಕವಿ ಅಂತೇಳಿ ಗುರುತಿಡಿಯುವಷ್ಟು ಒಂದಷ್ಟು ಕೆಲಸ ಮಾಡಿದ್ದೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.